ಸ್ವಕ್ಷೇತ್ರ ಅರಕಲಗೂಡು ಕ್ಷೇತ್ರದಲ್ಲಿ ಸಚಿವ ಎ ಮಂಜುಗೆ ಜನರಿಂದಲೇ ಮಂಗಳಾರತಿಯಾಗಿದೆ. ಮತಯಾಚನೆಗೆ ತೆರಳಿದ್ದ ಸಚಿವ ಎ ಮಂಜು ವಿರುದ್ಧ ಜನರು ಕಿಡಿಕಾರಿದ್ದಾರೆ. ಯಾವ ಅಭಿವೃದ್ಧಿ ಕೆಲಸ ಮಾಡಿದ್ದೀರಿ ಅಂತ, ಮತ ಕೇಳೋದಕ್ಕೆ ಬಂದಿದ್ದೀರಿ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಮಗೆ ಬದುಕಲು ಭೂಮಿ ಇಲ್ಲ, ಈಗ ಓಟ್ ಕೇಳೋದಕ್ಕೆ ಬಂದಿದ್ದೀರಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಚಿವರ ಪರ ವಕಾಲತ್ತು ವಹಿಸೋದಕ್ಕೆ ಮುಂದಾಗ್ತಾರೆ ಬೆಂಬಲಿಗರು, ಆದರೆ ಅವರನ್ನೂ ಕೂಡ ಬಿಡೋದಿಲ್ಲ ಜನ. ಅವರಿಗೂ ಕೂಡ ಕ್ಲಾಸ್ ತಗೊಳ್ತಾರೆ. ಅರಕಲೂಡು ಕ್ಷೇತ್ರದಲ್ಲಿ ಸಚಿವ ಎ ಮಂಜುಗೆ ಜನರೇ ತೀವ್ರ ನಿರಾಶೆಯನ್ನು ಉಂಟು ಮಾಡಿದ್ದಾರೆ. ಮತ ಕೇಳೋಕೆ ಹೋದಂತಹ ಸಂದರ್ಭದಲ್ಲಿ ಸರಿಯಾಗಿ ತರಾಟೆ ತೆಗೆದುಕೊಂಡಿದ್ದಾರೆ. ನಮಗಿರೋದಕ್ಕೆ ಭೂಮಿನೇ ಇಲ್ಲ, ಇರೋದಕ್ಕೊಂದು ಜಾಗ ಇಲ್ಲ, ನೆಲೆ ಇಲ್ಲ, ಅಂಥದ್ರಲ್ಲಿ ನಮಗೇನ್ ಮಾಡಿದ್ದೀರಾ ಅಂತ ನಾವು ನಿಮ್ಗೆ ಓಟ್ ಕೊಡಬೇಕು ಅಂತ ಕೇಳಿದ್ದಾರೆ ಅಲ್ಲಿನ ಜನ. ಅಭಿವೃದ್ಧಿ ಅಂದ್ರೆ ಕೆಲವ್ರಿಗೆ ಏನು ಆಗಿಲ್ಲ, ಏನು ಮಾಡುವಿಲ್ಲ, ಇಷ್ಟವರೆಗೆ ಯಾರು ಕೇಳುವಿಲ್ಲ. ನಿಮ್ಮ ಪಕ್ಷದಾಗ್ಲಿ ನಿಮ್ ಯುದ್ಧ ಏನ್ ಬಗ್ಗೆ ಹೇಳಿದಿರಿ? ಬ್ಯಾರೇನು ಕೇಳ್ತಿಲ್ಲ, ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಹರೀಶ್. ಹರೀಶ್, ಎ ಮಂಜು ಮತಯಾಚನೆಯ ವೇಳೆ ಯಾವ ರೀತಿ ಅವರೇ ಮುಜುಗರಕ್ಕೆ ಒಳಗಾಗುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಯಿತು, ಅಲ್ಲಿ ಇದ್ದಂತಹ ಜನರ ಆಕ್ರೋಶವಾದರೂ ಏನು? ಅವರ ಹಾಸನ ಜಿಲ್ಲೆಯ ಅರಕಲಗೂಡು ಕ್ಷೇತ್ರದಲ್ಲಿ ಎ ಮಂಜು ಅವರು ಕಾಂಗ್ರೆಸ್ ಅಭ್ಯರ್ಥಿ, ಸಚಿವರು ಸಹ ಆಗಿದ್ದವರು. ನೀವು ಸಚಿವರಾಗಿ ಈ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡಿಲ್ಲ ಅನ್ನುವಂತಹ ಒಂದು ಆರೋಪ, ಆಕ್ರೋಶವನ್ನ ಸಚಿವರ ಎ ಮಂಜು ಎದುರು ಹೊರ ಹಾಕಿದ್ದು. ಕೆಲ್ಲೂರಿನ ಜೈಬೀಮ್ ನಗರದಲ್ಲಿ ನಿನ್ನೆ ರಾತ್ರಿ ಮತಯಾಚನೆಗೆ ಹೋದಂತ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಮತದಾರರು ನಿಮಗೆ ಯಾವ ಕಾರಣಕ್ಕಾಗಿ ಮತವನ್ನ ಹಾಕ್ಬೇಕು, ನೀವು ಮಾಡಿರ್ತಕ್ಕಂತ ಅಭಿವೃದ್ಧಿ ಕೆಲಸಗಳೇನು, ನಮಗೆ ಒಂದು ವಾಸ ಮಾಡ್ಲಿಕ್ಕೆ ಮನೆ ಇಲ್ಲ, ಭೂಮಿ ಇಲ್ಲ, ಜೊತೆಗೆ ಸರಿಯಾದ ನಿವೇಶನ ಇಲ್ಲ, ಹೀಗಾಗಿ ಈ ಬಾರಿ ನಮ್ಮನ್ನ ಮತ ಯಾಕೆ ಕೇಳಕ್ ಬಂದಿದ್ದೀರಾ ಅನ್ನುವಂತಹ ಒಂದು ಆಕ್ರೋಶವನ್ನ ಎ ಮಂಜು ಎದುರು ಹೊರಹಾಕಿದ್ರು. ಜೊತೆಗೆ ಇವರು ಸಮರ್ಥನೆ ಮಾಡಿಕೊಳ್ಳುವ ಪ್ರಯತ್ನವನ್ನು ಸಹ ಎ ಮಂಜು ಅವರು ಮಾಡಿದ್ರಾದ್ರೂ ಈ ನಿಮ್ಮ ಕೆಲ್ಲೂರಿನ ಜೈಬೀಮ್ ನಗರಕ್ಕೆ ರಸ್ತೆಯನ್ನು ಮಾಡಿಸಿದ್ದೇನೆ, ಬೇರೆ ಬೇರೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿಸಿದ್ದೇನೆ ಅನ್ನುವಂತಹ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸಿದ್ದೇನೆ ಅನ್ನುವಂತಹ ಸಮರ್ಥನೆಗೆ ಎ ಮಂಜು ಅವರು ಮುಂದಾದ್ರೂ ಸಹ ಮಹಿಳೆಯರು ಮತ್ತು ಆ ಭಾಗದ ಜೈಬೀಮ್ ನಗರದ ವಾಸಿಗಳು ನಮಗೆ ಮನೆ ವಾಸ ಮಾಡ್ಲಿಕ್ಕೆ ಮನೆಯೇ ಇಲ್ಲ, ಇಂತಹ ಸಂದರ್ಭದಲ್ಲಿ ನಾವು ಯಾಕೆ ನಿಮ್ಗೆ ಮತವನ್ನ ಹಾಕ್ಬೇಕು ಅನ್ನುವಂತ ಪ್ರಶ್ನೆಯನ್ನ ಎ ಮಂಜು ಅವರಿಗೆ ಹಾಕಿದ್ರು. ಹೀಗಾಗಿ ಮತಯಾಚನೆ ವೇಳೆ ಮತದಾರರು ಈ ಒಂದು ಪ್ರಶ್ನೆಯನ್ನ ಒಂದು ಎಲ್ಲರೂ ಸಹ ಕೇಳಿದ್ರಿಂದಾಗಿ ಮುಜುಗರಕ್ಕೆ ಎ ಮಂಜು ಅವರು ಈಡಾಗಬೇಕಾಯ್ತು. ಧನ್ಯವಾದ ಹರೀಶ್ ನಿಮ್ಮೆಲ್ಲ ಮಾಹಿತಿಗೆ.